ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೈವಾರ ಮಾದಿಗ ದಂಡೋರ ಕಚೇರಿಯಲ್ಲಿ ಬಾಬು ಜಗಜೀವರಾಮರವರ 114ನೇ ಜಯಂತಿ ಆಚರಣೆ. ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ದಲಿತ ಮಹಾನ್ ನಾಯಕ ಬಾಬು ಜಗಜೀವನರಾಮರವರ 114ನೇ ಜಯಂತಿಯನ್ನು ತಾಲೂಕಿನ ಕೈವಾರದಲ್ಲಿ ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಂಗಮಸಿಗೇಳಿ ಜೆಎಂ ದೇವರಾಜರವರ ಕಚೇರಿಯಲ್ಲಿ ಇಂದು ಆಚರಣೆ ಮಾಡಲಾಯಿತು. ಬಾಬು ಜಗಜೀವನರಾಮರವರ ಗುಣಗಾನ ಮಾಡಿದ ಜೆಎಂ ದೇವರಾಜರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನರಾಮರವರ ನಡುವೆ ಇದ್ದ ಆತ್ಮೀಯತೆಯ ಸನ್ನಿವೇಶಗಳ ಬಗ್ಗೆ ವಿವರವಾಗಿ ಈ ಸಂದರ್ಭದಲ್ಲಿ ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೈವಾರ ಯೋಗಿನಾರಾಯಣ ಮಠದ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ್, ಆಟೋ ಕೃಷ್ಣ, ನಾಗರಾಜ್, ಅಂಬರೀಷ್, ಕಲಾಮಂಡಳಿ ರಾಜ್ಯಾಧ್ಯಕ್ಷ ಶ್ಯಾಮರಾಜ್, ಮಂಜುನಾಥ್, ನರಸಿಂಹಪ್ಪ, ಆಂಜಿನಪ್ಪ, ಓ ಮಂಜು, ಪ್ರಮೋದ್, ಕೆಂಪರಾಜ್ ಸೇರಿದಂತೆ ಕೈವಾರದ ಮಾದಿಗ ದಂಡೋರ ಸಮಿತಿಯ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಏಪ್ರಿಲ್ 5ನೇ ತಾರೀಕು ಹಸಿರು ಕ್ರಾಂತಿಯ ಹರಿಕಾರ. ಈ ದೇಶದ ಮೊದಲ ದಲಿತ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ. ನಾವು ಮತ್ತು ಸರ್ಕಾರ ಎಲ್ಲರೂ ಕೂಡ ಎರಡು ಜಯಂತಿಗಳನ್ನು ಏಪ್ರಿಲ್ 14ನೇ ತಾರೀಕು ಆಚರಣೆ ಮಾಡ್ತಾಯಿದ್ವಿ. ಈಗ ಇವತ್ತು ಸಾಂಕೇತಿಕವಾಗಿ ನಮ್ಮ ಕಚೇರಿಯಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು 14ನೇ ತಾರೀಕು ಇಬ್ಬರು ನಾಯಕರ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಈಗಾಗಲೇ ನಾವು ನಿರ್ಧಾರ ಮಾಡಿದ್ವಿ. ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂಥ ಅತ್ಯುತ್ತಮ ರಾಜಕೀಯ ಪಟು, ಜೊತೆಗೆ ಬೇರೆ ದೇಶಗಳ ಒಂದು ಅಗ್ರಿಕಲ್ಚರನ್ನು ಈ ದೇಶಕ್ಕೆ ತಂದು ಆಗ ಇಡೀ ದೇಶ ಬಡತನದ ಒಂದು ಬೆಸೆಯಲ್ಲಿ ಬೇಯ್ತಿದ್ದಂಥ ಸಚಿವನ್ ರಾಮ್ ಅವರು ಕೂಡ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಹೊರಗಡೆ ನಾನಿದ್ದೀನಿ, ಒಳಗಡೆ ನನ್ನ ಸಹೋದರ ಬಾಬು ಜಗಜೀವನ್ ರಾಮ್ ಅವರು ಇದ್ದಾರೆ, ಹೋಗಿ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಕೆಲಸಗಳಾಗುತ್ತೆ ಅಂತ. ಅಂತಹ ಒಂದು ಶ್ರೇಷ್ಠ ವ್ಯಕ್ತಿಯ ದಿನಾಚರಣೆಯನ್ನು ಇವತ್ತು ನಮ್ಮ ಮಾದಿಗ ದಂಡೋರದ ಆಫೀಸ್ ಕಚೇರಿಯಲ್ಲಿ ಇವತ್ತು ಮಾಡ್ತಾ ಇರೋದಕ್ಕೆ ನನ್ನ ಎಲ್ಲ ಸಂಘಟನೆಯ ಮಿತ್ರರು ಮತ್ತು ನಮ್ಮ ಗ್ರಾಮದ ಹಿರಿಯ ಮುಖಂಡರು ಹಾಗೆಯೇ ಈ ಬಂದಿರುವಂಥ ಎಲ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಈ ಜಯಂತಿಯನ್ನು ಮಾಡ್ತೇನೆ. ಸೃಷ್ಟಿ ಮಾಡಿ ಈ ದೇಶದ ಹಸಿವನ್ನು ನೀಗಿಸುವಲ್ಲಿ ತಾನು ಕೃಷಿ ಮಂತ್ರಿಯಾಗಿದ್ದಾಗ ಅವ್ರು ತಗೊಂಡಂಥ ನಿರ್ಧಾರಗಳು ಈ ದೇಶ ಬಡತನ ಮುಕ್ತ ಒಂಥರ ಇಲ್ಲದಂಥ ಕೀರ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಲ್ತದೆ. ಜೊತೆಗೆ ಕಾರ್ಮಿಕ ಮಂತ್ರಿಯಾಗಿ ಅವರು ಕೊಟ್ಟಂಥ ಇವತ್ತೇನು ಸರ್ಕಾರಿ ಅಧಿಕಾರಿಗಳಿಗೆ ರಜೆ ಆಗಿರ್ಬೋದು, ಜೊತೆಗೆ ಅವರು ನೀವು ವಯೋನಿವೃತ್ತಿ ಆದಾಗ ಕೊಡುವಂಥ ಪೆನ್ಷನ್ ಆಗಿರ್ಬೋದು, ಪೋಸ್ಟ್ ಆಫೀಸು ಎಲ್ಲ ಪೋಸ್ಟ್ ಆಫೀಸು ಸಹ ಅವರೊಂದು ಕಾಲಘಟ್ಟದಲ್ಲಿ ಆಗಿದ್ದಂಥ ವಿಚಾರ. ಜೊತೆಗೆ ರಕ್ಷಣಾ ಮಂತ್ರಿಯಾಗಿದ್ದಾಗ ವಿಶೇಷವಾಗಿ ಬಾಂಗ್ಲಾದೇಶದ ಸೈನಿಕರನ್ನು 1,00,000 ಜನರನ್ನು ಬಾಬು ಜಗಜೀವನ್ ರಾಮ್ ಅವರ ಆಡಳಿತದಲ್ಲಿ ಈ ದೇಶದ ಮುಂದೆ ಮಂಡಿ ಉರಿ ಕುಳ್ಳಿಸುವಂಥ ಪರಿಸ್ಥಿತಿ, 1,00,000 ಸೈನ್ಯವನ್ನು ತನ್ನ ಕಂಟ್ರೋಲ್ ತಗೊಂಡು ಈ ದೇಶವನ್ನು ರಕ್ಷಣೆ ಮಾಡುವಲ್ಲಿ ರಕ್ಷಣಾ ಮಂತ್ರಿಯಾಗಿ ಅವರು ತಕ್ಕೊಂಡ ನಿರ್ಧಾರ ತುಂಬ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ಅವರೇನು 30-40 ವರ್ಷಗಳ ಕಾಲ ಏನು ಕ್ಯಾಬಿನೆಟ್ನಲ್ಲಿ ಸತತವಾಗಿ ಅವರ ಸೋಲನ್ನೇ ತಮ್ಮ ಜೀವನದಲ್ಲಿ ಕಂಡಿಲ್ಲ ಅಂತ ಒಂದು ರಾಜಕೀಯ ಪಟು. ಅವರು ಒಂದು ಈ ದೇಶದ ಪ್ರಧಾನಿ ಆಗಬೇಕಾಗಿತ್ತು ಈ ಜಾತಿಯ ತಾರತಮ್ಯದಿಂದ, ಜೊತೆಗೆ ಈ ಆಗಿನ ಒಂದು ರಾಜಕೀಯ ಕೆಲವು ಸನ್ನಿವೇಶಗಳಿಂದ ಅವರು ಪ್ರಧಾನಿ ಹುದ್ದೆಯನ್ನು ಅವರು ಬಿಟ್ಕೊಡಬೇಕಾಗಿತ್ತು. ಆದರೂ ಸಹ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ತನ್ನ ಸಂವಿಧಾನದಲ್ಲಿ ಕೆಲವು ಅಂಶಗಳನ್ನು ಏನು ಇವತ್ತು
ಜಾರಿ ಆಗಿದೆ ಅದು ಒಂದು ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಕುಂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ಒಂದು ಸಪೋರ್ಟ್ ಅನ್ನು ಸಹಕಾರನ ಕೊಟ್ಟು ಆ ಸಂವಿಧಾನ ಜಾರಿಗೆ ಬರಲಿಕ್ಕೆ